Subscribe now and press the bell icon. Never miss an update. Manipal kitchen rakhtarige swagata. Ivat na ninge capsicum masala rice andre donne menchinkai hakku masala rice hege madodu anta helkortini. Adakke nodi ella swalpa ingredients na first clipping alli torisidini. Innu swalpa ingredients na second clipping alli torisidini. ಇನ್ನು ಸ್ವಲ್ಪ ಉಳಿದಿರೋದನ್ನು ಥರ್ಡ್ ಕ್ಲಿಪ್ ಅಲ್ಲಿ ಕ್ಲಿಪ್ಪಿಂಗ್ ಅಲ್ಲಿ ತೋರಿಸಿದ್ದೀನಿ ಅದರ್ ದೆನ್ ರೈಸ್ ಮತ್ತು ಎಣ್ಣೆನೋ ತುಪ್ಪನೋ ಏನಂತ ಹಾಕೋದು ಅಂತ ತೋರಿಸಿದೆ. ಈಗ ನೋಡಿ ಒಂದು ಪ್ಯಾನಲ್ಲಿ ಅರ್ಧ ಟೀಸ್ಪೂನು ಕಡಲೆಬೇಳೆ ಹಾಕಿಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ರೋಸ್ಟ್ ಮಾಡೋಕ್ಕೆ ಶುರು ಮಾಡಿ. ಅದು ರೋಸ್ಟ್ ಅರ್ಧ ಆಗತ್ತಲು ಅದಕ್ಕೆ ವಾರ್ಮ್ ಅಪ್ ಆಗಿಬಿಟ್ಟು ಅರ್ಧಂಬರ್ಧ ಆಗತ್ತಲು ಉದ್ದಿನಬೇಳೆ ಹಾಕಿ. ಉದ್ದಿನಬೇಳೆ ಅಷ್ಟೇ, ಅದೆರಡು ಒಟ್ಟಿಗೆ ರೋಸ್ಟ್ ಆಗ್ತಾವಾ ಇದೆಯಪ್ಪ ಅನ್ಬೇಕಾದ್ರೆ ಕೊತ್ತಂಬರಿ ಬೀಜ ಹಾಕಿ. ಅದು ಮೂರು ಒಂದಕ್ಕೊಂದು ರೋಸ್ಟ್ ಆಗ್ತಾ ಇದೆ ಚೆನ್ನಾಗಿ ಅನ್ಬೇಕಾದ್ರೆ ಅದಕ್ಕೆ ಜೀರಿಗೆ ಹಾಕಿ ಎಲ್ಲ ಒಟ್ಟಿಗೆ ರೋಸ್ಟ್ ಆಗುತ್ತೆ ನೋಡಿ. ಇನ್ನೊಂದು ಎರಡು ನಿಮಿಷದಲ್ಲಿ ನೋಡಿ ಎಲ್ಲದಕ್ಕೂ ಕಲರ್ ಬರುತ್ತೆ, ಎಲ್ಲ ಚೇಂಜ್ ಆಗುತ್ತೆ ನೋಡಿ. ಆಯ್ತು ನೋಡಿ, ಈಗ ಇದು ಹಾಕಿ ಎಳ್ಳು ಹಾಕಿ. ಎಳ್ಳು ಇವಾಗ ನೋಡಿ ಚಟಪಟ ಅಂತ ಇದೆ. ಇವಾಗ ಅದಕ್ಕೆ ನಾನು ಮೈಕ್ರೋವೇವಲ್ಲಿ ರೋಸ್ಟ್ ಮಾಡಿರುವಂತಹ ನೆಲಗಡಲೆ ಬೀಜ ಹಾಕಿದ್ದೀನಿ. ಅದು ಸುಮ್ಮನೆ ಎಲ್ಲ ಹಾಕ್ಬಿಟ್ಟು ಒಂದು ನಿಮಿಷ ಅದನ್ನು ವಾರ್ಮ್ ಅಪ್ ಮಾಡ್ಕೊಳ್ಳಿ, ಆವಾಗ ಎಲ್ಲನೂ ಕುಕ್ ಆಗುತ್ತೆ ಸರಿಯಾಗಿ. ಈಗ ಅದಕ್ಕೆ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ, ಘಾಟಿ ಮೆಣಸು, ಬ್ಯಾಡಗಿ ಮೆಣಸು. ಇವಾಗ ಇದನ್ನು ಕೂಲ್ ಆದಮೇಲೆ ಮಿಕ್ಸಿ ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಗ್ರೈಂಡ್ ಮಾಡಿ. ತುಂಬ ನೈಸ್ ಬೇಡ, ಮೀಡಿಯಂ ಫೋರ್ಸಾಗಿ ಪೌಡ್ರ್ ಮಾಡಿ ನೋಡಿ. ಪರ್ಫೆಕ್ಟಾಗಿ ಪೌಡ್ರ್ ಆಗಿಬಿಟ್ಟಿದೆ. ಈಗ ಇವಾಗ ಒಂದು ಪ್ಯಾನಿಗೆ ಮೂರಿಂದ ನಾಲ್ಕು ಟೀಸ್ಪೂನು ಘೀ ತುಪ್ಪ ಹಾಕ್ಕೊಂಡು ಅದು ಬಿಸಿ ಆಗುತ್ತೋ ಅದಕ್ಕೆ ಮಸ್ಟರ್ಡ್ ಹಾಕ್ಕೊಳ್ಳಿ. ಅದು ಕ್ರ್ಯಾಕಲ್ ಆಗಬೇಕಾದ್ರೆ ಅದಕ್ಕೆ ಕರಿ ಲೀವ್ಸ್ ಹಾಕ್ಕೊಳ್ಳಿ ನೋಡಿ, ಚಟಪಟ ಅಂತ ಇದೆ ನೋಡಿ. ಈಗ ಅದಕ್ಕೆ ಕ್ಯಾಶ್ಯೂಸ್ ಗೋಡಂಬಿ ಹಾಕ್ಕೊಳ್ಳಿ ಸ್ವಲ್ಪ, ಮತ್ತು ಅದನ್ನು ಎಲ್ಲನೂ ಕಂಬೈನ್ ಮಾಡ್ಕೊಳ್ಳಿ. ಅಲ್ಲಿಗೆ ಸಿಡಿದೇ ಇದ್ದರೆ ಅದು ಸಿಡಿಯುತ್ತೆ ನೋಡಿ, ಅದು ಸಾಸಿವೆ ಎಷ್ಟು ಚೆನ್ನಾಗಿ ಸಿಡಿತಾ ಇದೆ ನೋಡಿ. ಇದೆಲ್ಲನೂ ಅದ್ರ ಜೊತೆ ಚೆನ್ನಾಗಿ ಹುರ್ಕೊಳ್ಳುತ್ತೆ. ಈಗ ಅದಕ್ಕೆ ಗ್ರೀನ್ ಬೀನ್ಸ್, ಫ್ರೆಂಚ್ ಬೀನ್ಸ್ ಇದೆಯಲ್ಲ ಸಣ್ಣ ಕಟ್ ಮಾಡೋದು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಸಾಟೆ ಮಾಡ್ಕೊಳ್ಳಿ ಆ ಎಣ್ಣೆಯಲ್ಲೇ. ಮತ್ತು ಕವರ್ ಆ್ಯಂಡ್ ಕುಕ್ ಮಾಡಿದ್ದು ಒಂದು ಎರಡು ನಿಮಿಷದಲ್ಲಿ ಕ್ರಂಚಿಯಾಗಿ ಕುಕ್ಕಾಗಿ ಬರುತ್ತೆ ನೋಡಿ. ಇವಾಗ ಹೆಂಗೆ ಕುಕ್ಕಾಗಿದೆ ನೋಡಿ, ಪರ್ಫೆಕ್ಟಾಗಿ ಕುಕ್ಕಾಗಿದೆ ನೋಡಿ ಅಲ್ವಾ. ಈಗ ಅದಕ್ಕೆ ಅದನ್ನು ಕಂಬೈನ್ ಮಾಡ್ಕೊಂಡ್ಮೇಲೆ ಅದಕ್ಕೆ ನೀರುಳ್ಳಿ ಹಾಕ್ಕೊಳ್ಳಿ. ಅದಕ್ಕೆ ರುಚಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಅದನ್ನು ಅಷ್ಟೇ ಚೆನ್ನಾಗಿ ಸಾಟೆ ಮಾಡ್ಕೊಳ್ಳಿ, ಆ ಒಗ್ಗರಣೆಲೇ ಸಾಟೆ ಮಾಡ್ಕೊಳ್ಳಿ ನೋಡಿ. ಇವಾಗ ಆನಿಯನ್ ಹುರಿತಾ ಬಂತು, ಆಲ್ಮೋಸ್ಟ್ ಹುರಿದಿದೆ. ಈಗ ಅದಕ್ಕೆ ಅರಶಿನ ಪುಡಿ ಹಾಕ್ಕೊಳ್ಳಿ. ಅರಶಿನ ಪುಡಿ ಹಾಕ್ಕೊಂಡು ಅದನ್ನು ಕೈ ಆಡಿಸ್ಕೊಳ್ಳಿ, ಯಾಕಂದರೆ ಅದು ಹಸಿ ವಾಸನೆ ಹೋಗಬೇಕು ನೋಡಿ. ಇವಾಗ ಚೆನ್ನಾಗಿ ಪರಿಮಳಯುಕ್ತ ಆಗಿದೆ ಒಗ್ಗರಣೆ ಎಲ್ಲ. ಈಗ ಅದಕ್ಕೆ ಹಳದಿ ಕ್ಯಾಪ್ಸಿಕಮ್, ಯೆಲ್ಲೋ ಕ್ಯಾಪ್ಸಿಕಮ್ ಅದು ಚಾಪ್ ಮಾಡಿಟ್ಟಿದ್ದೀನಿ ಲೆಂತ್ ವೈಸು, ಅದು ಒಂದು ಥರ್ಡ್ ಕಪ್ಪು. ರೆಡ್ ಕ್ಯಾಪ್ಸಿಕಮ್ ಸಿಗುತ್ತಲ್ಲ ಅದು ಅಷ್ಟೇ, ಅದನ್ನು ಅಷ್ಟೇ ಲೆಂತ್ ವೈಸ್ ಕ್ಯಾಪ್ ಕಟ್ ಮಾಡಿಟ್ಟಿದ್ದೀನಿ. ಗ್ರೀನ್ ಕ್ಯಾಪ್ಸಿಕಮ್, ಹಸಿರು ಕ್ಯಾಪ್ಸಿಕಮ್ ದೊಡ್ಡ ದೊಡ್ಡದು ಸಿಗುತ್ತಲ್ಲ ಅದು, ಮತ್ತು ಗ್ರೀನ್ ಪೀಸ್ ಒಂದು ಥರ್ಡ್ ಕಪ್ಪು. ನಾನು ಫ್ರೋಜನ್ ಹಾಕಿದ್ದೀನಿ, ನೀವು ಬೇಕಾದ್ರೆ ಫ್ರೆಶ್ ಹಾಕ್ಕೋಬೋದು. ಎಲ್ಲ ಒಟ್ಟಿಗೆ ಅದನ್ನು ಒಗ್ಗರಣೆಯಲ್ಲಿ ಕಂಬೈನ್ ಮಾಡ್ಕೊಳ್ಳಿ. ಈಗ ಅದನ್ನು ಕವರ್ ಆ್ಯಂಡ್ ಕುಕ್ ಮಾಡಿ ಕ್ರಂಚಿ ಆಗೋ ತನಕ. ತುಂಬ ಕುಕ್ಕಾಗಬಾರ್ದು, ಮೆದು ಆಗಬಾರ್ದು, ಜಸ್ಟ್ ಒಂದು ಪಾರ್ಬಾಯ್ಲ್ ಆದರೆ ಸಾಕು. ಈಗ ನೋಡಿ ಆಗಿದೆ, ಅದನ್ನ ಕಂಬೈನ್ ಮಾಡ್ಕೊಳ್ಳಿ ಈಗ ಒಗ್ಗರಣೆಯಲ್ಲಿ. ಈಗ ಅದಕ್ಕೆ ಗರಂ ಮಸಾಲ ಪೌಡ್ರ್ ಅರ್ಧ ಟೀಸ್ಪೂನ್ ಹಾಕಿ ಅದನ್ನು ಚೆನ್ನಾಗಿ ಅದರೊಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಅದಕ್ಕೆ ನಾವು ಪ್ರಿಪೇರ್ ಮಾಡಿದ್ವಲ್ಲ ಪೌಡ್ರು ಗ್ರೈಂಡರಲ್ಲಿ, ಅದನ್ನು ಹಾಕ್ಕೊಳ್ಳಿ ಮಿಕ್ಸಿಲಿ ಮಾಡಿದ ಪೌಡರ್ನ. ಅದು ಕೋರ್ಸ್ ಪೌಡ್ರ್ ಎಲ್ಲನೂ ಬೇಕದು, ಅಷ್ಟೇ ಹಾಕಿರೋದು ಮೆಜರ್ಮೆಂಟ್ ಪ್ರಕಾರ. ಈಗ ಅದನ್ನೆಲ್ಲ ಪೂರ್ತಿ ಅದರಲ್ಲಿ ಎಲ್ಲ ಸೇರಿ ಬರಬೇಕು, ಹಾಗೆ ನೋಡಿ ಇವಾಗ ಸೇರಿ ಬಂತು. ಇವಾಗ ಕುಕ್ ಮಾಡಿಟ್ಕೊಂಡಿದ್ದೆ ಬಾಸುಮತಿ ರೈಸ್ ಒಂದು ಕಪ್ಪು, ಅದನ್ನು ಹಾಕ್ಕೊಳ್ಳಿ. ಮತ್ತು ಮೆತ್ತಗೆ ಮಿಕ್ಸ್ ಮಾಡಿ, ಯಾಕಂದರೆ ಬಾಸುಮತಿ ರೈಸ್ ಮುರಿಬಾರ್ದು ಮತ್ತು ಕಲರ್ಫುಲ್ ಆಗಬೇಕದು, ಅಷ್ಟು ಚೆನ್ನಾಗಿ ಮೆತ್ತಗೆ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನೋಡಿ ಅದಕ್ಕೆ ಲೆಮನ್ ಜ್ಯೂಸ್, ಲಿಂಬೆಹಣ್ಣಿನ ಜ್ಯೂಸ್ ಸ್ಕ್ವೀಸ್ ಮಾಡ್ಕೊಳ್ಳಿ. ಒಂದೂವರೆ ಟೀಸ್ಪೂನಷ್ಟು ಮಾಡಿಕೊಂಡ್ರು ಪರವಾಗಿಲ್ಲ, ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಗಾರ್ನಿಷ್ ಮಾಡಿಬಿಡಿ. ಈಗ ನೋಡಿ ಯಮ್ಮಿ ಕ್ಯಾಪ್ಸಿಕಮ್ ಮಸಾಲ ರೈಸ್ ರೆಡಿ ಆಗಿದೆ. ಇದನ್ನು ಸ್ಯಾಲಡ್ ಜೊತೆ ಮತ್ತು ಟೊಮೆಟೊ ಸಾಸ್ ಜೊತೆ ಯಾವುದ್ರ ಜೊತೆ ಬೇಕಾದ್ರೆ ಎಂಜಾಯ್ ಮಾಡ್ಬೋದು ನೀವು. ಅದು ನೋಡಿ ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ. ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಷನ್ಗೆ. ಬಾಯ್, ಸಿ ಯು ಲೇಟರ್.